ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಸೊ ನಿಮ್ಮ ಎಕ್ಸ್ ಪರ್ಸನ್ ಆಗಿರ್ಬೋದು, ಸೊ ಬ್ರೇಕಪ್ ಆದಮೇಲೆ ಅವರ ಒಂದು ಜೀವನ ಯಾವ ರೀತಿ ಇದೆ, ಸೊ ಅವರ ಒಂದು ಭಾವನೆಗಳಂತಕ್ಕಂಥದ್ದು ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಸೊ ಇದೆಲ್ಲದರನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಚಾರಗಳು ನಿಮಗೆ ರೆಸೊನೇಟ್ ಆಗುತ್ತೆ ನೀವು ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಓಕೆ, ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಡೀಪಾಗಿ ರಿಲ್ಯಾಕ್ಸ್ ಆಗಿ, ಸೊ ಟೇಕ್ ಅ ಡೀಪ್ ಬ್ರೆತ್, ರಿಲ್ಯಾಕ್ಸ್ ಮಾಡಿ, ನಿಮ್ಮ ಮೈಂಡನ್ನು ಫಸ್ಟ್ ರಿಲ್ಯಾಕ್ಸ್ ಮಾಡಿ. ತದನಂತರ ನಿಮ್ಮ ಒಂದು ಪರ್ಸನಿನ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಟ್ಯಾಪ್ ಇನ್ ಟು ದ ಎನರ್ಜಿ. ಸೊ ನೋಡೋಣ, ಬ್ರೇಕಪ್ ಆದ ನಂತರ ಅವರ ಒಂದು ಪರಿಸ್ಥಿತಿ ಯಾವ ಥರ ಇದೆ, ಅವರ ಭಾವನೆಗಳು ನಿಮ್ಮ ಬಗ್ಗೆ ಯಾವ ರೀತಿ ಇದೆ, ಯೋಚನೆ ಮಾಡ್ತಾರಾ ಅವರು. Okay, so we have page and the temperance card. Okay, so nimma person matte nimma bagge think martara. So break up aan mele avara paristhiti aagidhi ide. So think of the person. So dear universe, can we please have the messages? Please have the messages. Okay. ಅವ್ರು ಯಾವ ರೀತಿ ಫೀಲ್ ಆಗ್ತಾ ಇದ್ದಾರೆ ಇವಾಗ ನಿಮ್ಮ ಒಂದು ಬಗ್ಗೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಸೊ ವಿ ಹ್ಯಾವ್ ದಿಸ್ ಎನರ್ಜೀಸ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ಟೆನ್ ಆಫ್ ಕಪ್ಸ್ ಎನರ್ಜಿ. ಸೊ ದೀಸ್ ಆರ್ ದ ಎನರ್ಜೀಸ್ ಫ್ರೆಂಡ್ಸ್. ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಸಿ ಮೇಯ್ನಾಗಿ ಅವ್ರಿಗೆ ಒಂದು ಸಪ್ರೇಷನಿನ ಒಂದು ಫೀಲಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಡಿಸ್ಹಾರ್ಮೋನಿ ಆಗಿರ್ಬೋದು, ಐಸೋಲೇಷನ್, ಅಂದರೆ ಯಾರೂ ಬೇಡ, ಏನೂ ಬೇಡ ಅನ್ನೋ ಒಂಥರ ಒಂದು ಪರಿಸ್ಥಿತಿನಲ್ಲಿ. ಆ್ಯಂಡ್ ಅವ್ರಿಗೇನೋ ಒಂದು ಹ್ಯಾಪಿನೆಸ್ ಬೇಕು, ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್, ಸ್ಟೆಬಿಲಿಟಿ ಅಂತಕ್ಕಂಥದ್ದು ಬೇಕು ಅಂತ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಆದ್ರೂ ಒಂದು ರೀತಿ ಹೇಳಬೇಕಂದ್ರೆ ಇವರ ಗಿಲ್ಟ್ ಏನಿದೆಯಲ್ಲ, ಆ ಗಿಲ್ಟ್ ಅಂತಕ್ಕಂಥದ್ದು ಇವ್ರಿಗೆ ಇವಾಗ ತುಂಬ ತುಂಬ ಕಾಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅಂದರೆ ಸಿ ಈ ಪರ್ಸನ್ ಹೆಂಗಪ್ಪ ಅಂತಂದರೆ, ನೀವು ದೂರ ಇದ್ದಾಗ ನಿಮ್ಮನ್ನು ಮೀಟ್ ಮಾಡಬೇಕು ಅಂದರೆ ಆ ಎಕ್ಸೈಟ್ಮೆಂಟ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದೇ ನಿಮ್ಮ ಜೊತೆಯಲ್ಲಿದ್ದಾಗ ಅವ್ರಿಗೆ ಆ ಒಂದು ವ್ಯಾಲ್ಯೂ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿರೋ ಅಥವಾ ನಿಮ್ಮ ಒಂದು ಭಾವನೆಗಳೇನಿತ್ತು ಇದಕ್ಕೆ ವ್ಯಾಲ್ಯೂ ಕೊಡಲಿಕ್ಕೆ ಬರ್ತಿರಲಿಲ್ಲ ಅವ್ರಿಗೆ. ಆ್ಯಂಡ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು ತುಂಬ ತುಂಬ ಬೇಕಾಗಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಸಿ ಕೆಲವೊಮ್ಮೆ ಏನಾಗುತ್ತೆ, ಅನಾವಶ್ಯಕವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು, ಜಗಳಗಳಾಗೋದು ಇದೆಲ್ಲ ಆಗಿ ಆಗಿ ಅದೇ ಫೈನ್, ಇದಕ್ಕೊಂದು ಅರ್ಥ ಇರುತ್ತೆ, ಓಕೆಪ್ಪ ನಾನು ತಪ್ಪು ಮಾಡಿದೆ ಅದಕ್ಕೆ ಅವರು ಈ ಥರ ದೂರ ಆದರು ಅಂತ. ಬಟ್ ಕೆಲವೊಬ್ಬರು ವಿಚಾರದಲ್ಲಿ ಯಾವ ಥರ ಇರುತ್ತೆ ಅಂದರೆ, ಏನೂ ತಪ್ಪು ಮಾಡದೇ ಇದ್ರೂ ಲೈಕ್ ಅಚಾನಕ್ಕಾಗಿ ಬ್ಲಾಕ್ ಮಾಡೋದು, ಅಥವಾ ನಿಮ್ಗೆ ಗೊತ್ತೇ ಇರೋದಿಲ್ಲ ಯಾವ ವಿಚಾರಕ್ಕೆ ಇವರು ಬ್ಲಾಕ್ ಮಾಡಿದ್ದಾರೆ ಅಂತ. ಸೊ ಒಂದು ರೀತಿ ಹೇಳಬೇಕು ಅಂದರೆ, ಈ ಥರ ಒಂದು ಟೈಮಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ಬಿಟ್ರೆ ನೀವೇ ಅದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಾವು ಜಾಸ್ತಿ ಕೆದಕ್ದಷ್ಟು ಆ ಪರ್ಸನ್ ಆಲ್ರೆಡಿ ಇವಾಗ ಇಂಟ್ರೆಸ್ಟ್ ಇಲ್ಲ, ಏನೋ ಇರಿಟೇಟ್ ಆಗಿದ್ದಾರೆ, ನಾವು ಮತ್ತೆ ಮತ್ತೆ ಹೋಗಿ ಆ ಪರ್ಸನ್ ಜೊತೆ ಮಾತಾಡೋದ್ರಿಂದ ಅವ್ರಿಗೊಂಥರ ಅದು ಇರಿಟೇಟ್ ಆಗಿ ಮತ್ತೆ ಬ್ಲಾಕ್ ಮಾಡುವಂತಹ ಸಾಧ್ಯತೆಯೂ ಇರುತ್ತೆ. ಸೊ ಹಾಗಾಗಿ ಈ ಥರ ಬ್ಯಾಲೆನ್ಸ್ ಏನಾದರೂ ತಪ್ಪಿದೆ ಅಥವಾ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯಿತು ಅಂದರೆ ಬೆಸ್ಟ್ ಥಿಂಗ್ ಏನು ಮಾಡ್ಬೋದು ಅಂತಂದರೆ, ಒಂದು ಎರಡು ಮೂರು ದಿನ ಅಥವಾ ಒಂದು ವಾರ, ಒಂದು 15 ದಿವಸನೇ ಅಂತ ಅಂದ್ಕೊಳ್ಳಿ. ಓಕೆ,
ಸೈಲೆಂಟಾಗಿದ್ಬಿಟ್ಟು ನೀವು ಹೀಲಿಂಗ್ ಪ್ರೇಯರನ್ನು ಮಾಡಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ಅವ್ರಿಗೇನು ಇರಿಟೇಷನ್ ಅಥವಾ ಒಬ್ಸೆಷನ್ ಆಗಿದೆ ಅದು ಕಮ್ಮಿ ಆಗುತ್ತೆ, ರೈಟ್? ಆ್ಯಂಡ್ ಈ ಒಂದು ಪರ್ಸನ್ ಹೇಳಬೇಕು ಅಂದರೆ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಅಂತಲೇ ಹೇಳ್ಬೋದು. ಸೊ ತುಂಬ ಸ್ಟ್ರೆಸ್ಗಾಗಿರ್ಬೋದು ಅಥವಾ ಕರಿಯರ್ ಫ್ರಂಟ್ ಅಥವಾ ಇವರೇನಾದ್ರೂ ಬಿಸ್ನೆಸ್ ಅಥವಾ ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಲಾಸ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಒಂದು ಮೇಜರ್ ಹೊಡೆತ ಬಿದ್ದಿದೆ. ಸಿ, ಕೆಲವೊಮ್ಮೆ ಏನಾಗುತ್ತೆ, ನಾವು ತುಂಬ ಯಾರನ್ನು ಹಚ್ಕೊಂಡಿರ್ತೀವಿ ಆ ಕೋಪ ಎಲ್ಲ, ಲೈಕ್ ಬಿಸ್ನೆಸ್ ಲಾಸ್ ಆಗಿದೆ, ಫ್ರಸ್ಟ್ರೇಟ್ ಆಗಿದೆ, ಅದೆಲ್ಲನೂ ನಾವು ಅವ್ರ ಮೇಲೆ ಹಾಕ್ಬಿಡ್ತೀವಿ. ಬಟ್ ಏನಾಗುತ್ತೆ, ಅವಾಗ ರಿಲೇಷನ್ಶಿಪ್ಸ್ ಹಾಳಾಗುತ್ತೆ. ಸೊ ಇದನ್ನು ಸೂಕ್ಷ್ಮವಾಗಿ ಎಷ್ಟೋ ಜನ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ. ಓಕೆ, ಆ್ಯಂಡ್ ಇವಾಗ ಎಲ್ಲ ಲಾಸ್ ಆದಮೇಲೆ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ, ಹೌದು ನಾನು ಮಾಡಿರೋ ತಪ್ಪು, ನಾನು ಆ ಥರ ನಡ್ಕೋಬಾರ್ದಿತ್ತು. ಸೊ ಇವಾಗ ಅವ್ರಿಗೆ ಪಶ್ಚಾತ್ತಾಪದ ನೋವು ಅಂತಕ್ಕಂಥದ್ದು ಆಗ್ತಾ ಇದೆ, ರೈಟ್? ಆ್ಯಂಡ್ ಹೇಳಬೇಕು ಅಂತಂದರೆ ಇವಾಗ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ನನಗೆ ಇದು ಸರಿ ಹೋಗಬೇಕು, ನನ್ನ ರಿಲೇಷನ್ಶಿಪ್ ಸರಿ ಹೋಗಬೇಕು, ಮತ್ತು ಅವ್ರನ್ನ ನಾನು ಭೇಟಿ ಆಗಬೇಕು. ಸೊ ಈ ಥರ ಒಂದು ಎಕ್ಸೈಟ್ಮೆಂಟ್ ಅಂತಕ್ಕಂಥದ್ದು ಅವರ ಒಂದು ಲೈಫಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸಿ, ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಬಹುಶಃ ಇರೋ ಪ್ರೀತಿನೇ ನಾನು ನನ್ನ ಜೀವನದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಿದ್ರೆ ಇವತ್ತು ನನಗೆ ಈ ಥರ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಆ ರಿಗ್ರೆಟ್ ಅಂತಕ್ಕಂಥದ್ದು ನಿಮ್ಮ ಪರ್ಸನಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ನೋಡ್ಬೋದು. ಸೊ ಒಂದು ಡಿಸಪಾಯಿಂಟ್ಮೆಂಟಿಂದ ಆಗಿರ್ತಕ್ಕಂಥ ಒಂದು ರಿಗ್ರೆಷನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಅಥವಾ ಅವರು ಪಾಸ್ಟಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು, ನೆಗೆಟಿವ್ ಥಾಟ್ಸ್ ತುಂಬ ಬರ್ತಕ್ಕಂಥದ್ದು, ಇದೆಲ್ಲ ನಾವು ನೋಡ್ಬೋದಾಗಿದೆ. ಸೊ ಇವಾಗ ಅವ್ರ ಮೈಂಡಲ್ಲಿ ಏನು ಬೇಕು, ಓಕೆ, ಪ್ರೋಗ್ರೆಸ್ ಬೇಕಾಗಿದೆ. ಓಕೆ, ಇವಾಗ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಖುಷಿ ಅನ್ನೋದು ಬೇಕು ಅವ್ರ ಲೈಫಲ್ಲಿ. ನನಗೆ ಸಾಕಪ್ಪ, ಏನು ನಾನು ಜರ್ನಿಯನ್ನು ಫೇಸ್ ಮಾಡಿದ್ದೀನಿ, ನನಗೆ ಇದರಿಂದಲೇ ನಂಗೆ ಮುಕ್ತಿ ಸಿಕ್ಕಿದ್ರೆ ಸಾಕು, ಇದಕ್ಕೆ ನಾನು ಏನು ಮಾಡಬೇಕಾದ್ರೂ ನಾನು ರೆಡಿ ಇದ್ದೀನಿ ಅಂತ ಅವ್ರ ಮೈಂಡ್ಸೆಟ್ನ ಅವರು ಇವಾಗ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ, ರೈಟ್? ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಈಗೋ ಸಹ ಇವರು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮಾಡಬೇಕು. ಅಂದರೆ ಇವರು ಒಮ್ಮೊಮ್ಮೆ ಹೆಂಗಂದರೆ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನು ಯಾವ ರೀತಿ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಒಂಥರ ತುಂಬ ರೂಡಾಗಿ ಹೇಳಿಬಿಡ್ತಾರೆ, ಇಲ್ಲ ಅಂತಂದರೆ ನಿಮಗೆ ಇಷ್ಟ ಆಗದೆ ಇರೋ ರೀತಿಯಲ್ಲಿ ಅವ್ರು ಹೇಳಿದಾಗ ಅದೇನಾಗುತ್ತೆ, ಪ್ರಾಪರಾಗಿ ಕಮ್ಯುನಿಕೇಷನ್ ಆಗಲ್ಲ, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾಗಿ ಇವರು ಮಾಡಬೇಕಾಗತ್ತೆ. ಆ್ಯಂಡ್ ಒಂದು ರೀತಿ ಏನೇ ಒಂದು ಡಾಮಿನೇಷನ್ ಇರಲಿ, ಏನೇ ಒಂದಿದ್ರೂ ಅದನ್ನು ಕಮ್ಮಿ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಇವರೇನು ಸ್ಟ್ರಗಲ್ ಪೀರಿಯಡ್ ಇದೆ ಅಲ್ಲ, ಓಕೆ, ಎಲ್ಲನೂ ನಾನು ಬ್ಯಾಲೆನ್ಸ್ ಮಾಡಬೇಕು, ಒಮ್ಮೆಲ್ಲೇ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೋಗ್ತಾರೆ ಯಾವಾಗೂ ಅಷ್ಟೆ. ಸೊ ಇವಾಗ ಏನಾಗುತ್ತೆ, ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸು ಸಡನ್ನಾಗಿ ಎಲ್ಲ ಕಡೆಯಿಂದ ಬಂದಾಗ ಯೂಶ್ವಲಿ ನಾವೇನು ಮಾಡ್ತೀವಿ, ಎಲ್ಲ ಕಡೆಯಿಂದನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಎಲ್ಲದ್ರ ಮೇಲೂ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗೇನಾಗುತ್ತೆ, ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೊಂದು ಆಗ್ತಾ ಇರಲ್ಲ, ಅಥವಾ ಮಾಡಿದ್ದು ಮತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದರೆ ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗ್ತಿರಲ್ಲ ನಮಗೆ. ಸೊ ಇವರು ಸಹ, ಈ ವ್ಯಕ್ತಿ ಸಹ ನೋಡಬೇಕು ಅಂದರೆ ಏನೋ ಯಾವುದು ನನಗೆ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಆಗಬೇಕೋ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಯಾಕೆ ಮೇಯ್ನಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಬರ್ತಾರೆ, ಸೊ ಫಸ್ಟ್ ಹೇಳಬೇಕು ಅಂದರೆ ಅವರ ಮೂಡ್ ಸರಿ ಇಲ್ಲ, ತುಂಬ ಸಾಲ ಆಗಿರ್ಬೋದು, ಕೆಲಸದ ಟೆನ್ಷನ್ಸ್ ಇರ್ಬೋದು, ಇದರಿಂದ ತುಂಬ ವಿಪರೀತಕ್ಕೆ ಡಿಪ್ರೆಷನ್ಗೊಳಗಾಗಿದ್ದಾರೆ ನಿಮ್ಮ ವ್ಯಕ್ತಿ. ಈ ಥರ ಪರಿಸ್ಥಿತಿನಲ್ಲಿ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ಜೊತೆನೂ ಚೆನ್ನಾಗಿರಬೇಕು, ಚೆನ್ನಾಗಿ ಮಾತಾಡಬೇಕು, ಅದು ಸಾಧ್ಯ ಇಲ್ಲ ಸಾಮಾನ್ಯ ಮನುಷ್ಯನಿಗೆ, ರೈಟ್? ಸೊ ಹಾಗಾಗಿ, ಬಟ್ ಖಂಡಿತ ಇವ್ರು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಲ್ಲ, ಅದು ಖಂಡಿತ ನೆರವೇರುತ್ತೆ. ಏನಪ್ಪ ಅಂತಾನೆ, ಒಂದು ಸ್ವಲ್ಪ ಟೈಮ್ ತೊಗೋಬೋದು, ಅಂದರೆ ಸ್ವಲ್ಪ ಪೇಷನ್ಸಾಗಿ ಇರಬೇಕು ಇವರು. ತುಂಬ ಲೈಕ್ ಸಡನ್ನಾಗಿ ನಿರ್ಧಾರ ಮಾಡೋದು, ಎಲ್ಲರನ್ನೂ ತುಂಬ ನಂಬೋದು, ಆ ಥರ ಮಾಡ್ದೇ ಒಂದು ಪೇಷನ್ಸಾಗಿ ಒಂದು ನಿರ್ಧಾರ ಮಾಡೋದ್ರಿಂದ ಮೆಚ್ಯೂರ್ ಆಗಿ, ಓಕೆ, ಮೆಚ್ಯೂರ್ ಆಗಿ ಇವರು ತಮ್ಮ ಒಂದು ನಿರ್ಧಾರವನ್ನು ಮಾಡೋದ್ರಿಂದ ಅದ್ಭುತ ಫಲಿತಾಂಶ. ಓಕೆ, ಸೊ ನೋಡೋಣ ಮುಂದೆ ಏನಾಗ್ಬೋದು ನಮ್ಮ ಏಂಜಲ್ಸ್ ಕಡೆಯಿಂದ. ಓಕೆ, ವಿ ಆಲ್ರೆಡಿ ಹ್ಯಾವ್ ಗಾಟ್ ಅ ಮೆಸೇಜ್ ಫ್ರಮ್ ಏಂಜಲ್ಸ್, ಓಕೆ, ರಿಕವರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಓಕೆ,
ಸೊ ವಿ ಹ್ಯಾವ್ ಒನ್ ಮೋರ್ ಕಾರ್ಡ್ ಹಿಯರ್. ಓ ವಾವ್, ಸಕ್ಸಸ್. ನಾನು ಹೇಳಿದೆ ಹ್ಯಾಪಿನೆಸ್ ಅಂತಕ್ಕಂಥದ್ದು ಇದೆ, ಸ್ಟ್ರಗಲ್ ಆದಮೇಲೆ ಹ್ಯಾಪಿನೆಸ್ ಇದೆ. ಸೊ ರಿಕವರಿನೂ ಆಗುತ್ತೆ, ಸಕ್ಸಸ್ಸು ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಎನಿ ಮೋರ್ ಮೆಸೇಜಸ್? ಓ ವಾವ್, ದ ಸಿಚುವೇಶನ್ ವಿಲ್ ಇಂಪ್ರೂವ್. ಅಂದರೆ ಸಿಚುವೇಶನ್ ಏನೇ ಇದೆ ಅದು ಇಂಪ್ರೂವ್ ಆಗ್ತಾ ಇದೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಂಥ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಲೆಟ್ಸ್ ಥ್ಯಾಂಕ್ ದ ಯೂನಿವರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಮೆಸೇಜಸ್. ಓಕೆ, ಆಲ್ ರೈಟ್ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಇದು ರೆಸೊನೇಟ್ ಆಯಿತು ಆ್ಯಂಡ್ ಯಾವ ವಿಚಾರಕ್ಕೆ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಸಹ ನಾನು ಓದ್ತೀನಿ. ಓಕೆ, ಸೊ ಯೆಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೂ ನಿಮಗೆ ಟ್ಯಾರೋ ಯಾರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆಸಕ್ತಿ ಇರುವವರು ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.